ಅವತಾರ ಪುರುಷ ವಿಷಯಕ್ಕೆ ಬರೋದಾದರೆ ನಾನು ತುಂಬ ಲಕ್ಕಿ ಅಂತ ಹೇಳಿದೆ. ಫಸ್ಟ್ ಆಫ್ ಆಲ್ ಈ ಸಬ್ಜೆಕ್ಟ್ ಒಳ್ಳೆದಿದ್ದು ನನಗೆ ತುಂಬ ಲಕ್ಕಿ. ಅದಾದಮೇಲೆ ಶರಣ್ ಸರ್ ಅದೇ ಟೈಮಲ್ಲಿ ನಾನು ಹೊಸ್ತನಕ್ಕೆ ಏನಾದರೂ ತೊಡ್ಕೋಬೇಕು ಅಂತ ಅವ್ರು ಯೋಚಿಸಿದ ರೀತಿಗೆ ನನ್ನ ಸಬ್ಜೆಕ್ಟ್ ಆ ಟೈಮಲ್ಲೇ ಅಲ್ಲೋಗಿ ಪಿಚ್ಚಾಗಿದ್ದು ತುಂಬ ಲಕ್ಕಿ. ಯಾಕೆಂದರೆ ಒಬ್ಬ ಆರ್ಟಿಸ್ಟ್ ಓಕೆ ನಂದು ಈ ರೀತಿ ಸಕ್ಸಸ್ ಫಾರ್ಮುಲಾ ಅದೇ ಹೀಗೆ ಇರೋಣ ಅಂತ ಇರ್ತಾರೆ. ಸೊ ಇಲ್ಲೇ ನಾನು ಎಕ್ಸ್ಪೆರಿಮೆಂಟಲ್ಗೆ ಓಪನ್ ಆಗೋಣ, ನಾನು ಒಂಚೂರು ಆಚೆ ಬರೋಣ ಅಂತ ಸ್ಟೂಡೆಂಟ್ಸ್ ಅವ್ರು ಹೇಳ್ತಾರೆ. ಅವರು ಬಂದು ಅದಾದಮೇಲೆ ಆ ಪಾತ್ರ ಘನತೆ ಹೆಚ್ಚಿ ಅಂದರೆ ಅತುಕ ಜೂನಿಯರ್ ಆರ್ಟಿಸ್ಟ್ ಕ್ಯಾರೆಕ್ಟರೈಸೇಷನ್ ಇದು ಅವರು ನಮಗೆ ಸೆಟಲ್ ಜೂನಿಯರ್ ಆರ್ಟಿಸ್ಟ್ ಥರನೇ ಕಾಣ್ತಾರೆ ಜೂನಿಯರ್ ಆರ್ಟಿಸ್ಟ್ ಇದ್ದಾಗ. ಮತ್ತು ನೀವು ಕೆಲವೊಂದು ಅವ್ರದ್ದು ಸೀನ್ ಡೆಡಿಕೇಶನ್ ಇರ್ಬೋದು, ನಮ್ಮದ್ರಲ್ಲಿ ಒಂದು ಗಾಯತ್ರಿ ಮಂತ್ರದ ಎಪಿಸೋಡ್ ಬರುತ್ತೆ, ನಮ್ದಿರುತ್ತೆ ಒಂದು 5 ಆ್ಯಂಗಲ್ ಓಕೆ ಈ ಕಡೆಯಿಂದ ಅವ್ರದ್ದು ಅಂದರೆ ವಿತ್ ಆ್ಯಕ್ಷನ್ಸು ಮತ್ತು ಡೈಲಾಗ್ಸು ಎರಡೂ ಮಾಡಬೇಕಾಗುತ್ತೆ. ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ವಿತ್ ಆ್ಯಕ್ಷನ್ಸು ವಿತ್ ಡೈಲಾಗ್ ಎರಡೂ ಮಾಡಬೇಕಾಗಿರುತ್ತೆ. ಸೊ ನಾವು ಒಂದು 5-6 ಕಟ್ ಹೋಗೋಣ ಅಂತ. ಬಟ್ ನಾನು ಮಾನಿಟ್ರಲ್ಲಿ ಶರಣ್ ಸರ್ ಹೇಳಿ ಸ್ಟೈಲು ಅದು ಇದು ನೋಡಿ ಅಂದರೆ ವಿತೌಟ್ ರೆಕಾರ್ಡಿಂಗ್ ಸೆಟ್ಟಲ್ಲಿ ಅಂದರೆ ಈ ರೀತಿ 108 ಸೌಂಡ್ ಕೇಳಿಸ್ತಾ ಇರುತ್ತೆ. ಸೊ ಅಲ್ಲೇ ಇಲ್ಲ ಇದು ಒಂದೇ ಶಾಟ್ ತೊಗೊಳ್ಳೋಣ ಅಂತ ಶಾರ್ಟ್ ಟೈಮ್ ತೊಗೊಂಡು ರೌಂಡ್ ಟ್ರ್ಯಾಕ್ ಹಾಕ್ಸಿ ಒಂದೇ ಶಾಟ್ ತೊಗೊಂಡು. ಸೊ ಅದಾದಮೇಲೆ ನನಗನ್ನಿಸ್ತಿತ್ತು ಇದು ಒಂದೇ ಟೇಕ್ ತೊಗೊಂಡಿದ್ದೀನಿ ಇಷ್ಟು ಉದ್ದ ಇದೆ ಥಿಯೇಟ್ರಲ್ಲಿ ಲ್ಯಾಗ್ ಆಗುತ್ತೆ ಅಂತ. ಅರ್ಜುನ್ ಸರ್ ಅದು BGM ಕೊಟ್ಟಮೇಲೆ ಒಂದು ಮೈ ಜುಮ್ ಅನ್ನಿಸ್ತಲ್ಲ. ಸೊ ಸಿನಿಮಾ ನೋಡ್ಬೇಕಾದ್ರೆ ಒಬ್ಬರು ಬ್ರಾಹ್ಮಣ ಹುಡುಗ ಇದು ಅವ್ರು ಬಂದು ಅಂದರೆ ನಾನು ಕೇಳಿದೆ ಸ್ವಲ್ಪ ಇಶ್ಯೂಸ್ ಆಗ್ತಿತ್ತಲ್ಲ, ಸೊ ಇದು ಓಕೆ ಅಲ್ವಾ ಅಂತ ಹೇಳಿದೆ. ನಾವು ಡಾಕ್ಯುಮೆಂಟ್ ಮಾಡಿ ಇಟ್ಕೊತೀವಿ ಇದು ನಮ್ಮ ಫ್ಯೂಚರ್ ಜನ್ರೇಷನ್ಗೆ ತೋರ್ಸೋಕ್ಕೆ ಈ ರೀತಿ ಹೇಳಿದ್ರು ಗಾಯತ್ರಿ ಮಂತ್ರ ಅಂತ ಹೇಳಿದ್ರು. ಸೊ ಅಷ್ಟು ನನಗೆ ಓಕೆ ಏನು ವರ್ಕ್ ಆಗಿದೆ ಅಂತ. ಅಂದರೆ ಆ ರೀತಿ ಅವ್ರದ್ದು ಡೆಡಿಕೇಶನ್, ನೀವು ಡ್ಯಾನ್ಸ್ ಅಂದರೆ ನೋಡ್ಬೋದು 15 ದಿವಸ ಈ ರೀತಿದೆಲ್ಲ ಈ ಟೈಮಲ್ಲಿ ಎಫರ್ಟ್ ಹಾಕಿ ಅವರು ಅಂದರೆ ಪೂರ್ತಿ ಕೊಡ್ತಾರೆ, 100% ಪೂರ್ತಿ ಕೊಡ್ತಾರೆ. ನಮಗಂತೂ 3 ವರ್ಷನೇ ಕೊಟ್ಟಿದ್ದಾರೆ. ಸೊ ಆ ವಿಷಯದಲ್ಲಿ ನಾನು ಧನಿ ಅಂತ ಹೇಳೋದು. ಮತ್ತು ಆಶಿಕಾ ಮೇಡಮ್ ಅಷ್ಟೊಂದು ಮೂವೀಸ್ ಮಾಡ್ತಿದ್ರು, ಬಂದು ಪುಷ್ಕರ್ ಸರ್ ಆಫೀಸಿಗೆ ಬಂದು ಅವರು ರಿಹರ್ಸಲ್ಗಳಲ್ಲಿ ತೊಡಗ್ಕೊಂಡು ಅಂದರೆ ಎಲ್ಲರಿಗೂ ಪ್ರಾಜೆಕ್ಟ್ ಚೆನ್ನಾಗಿ ಬರಬೇಕು ಅನ್ನೋದು ಒಂದು ಏಮ್ ಇದೆ. ಆಮೇಲೆ ನಮ್ಮ ಭಾಷೆಯಿಂದ ಅವರು ಇನ್ನೂ 2 ತಮಿಳು ತೆಲುಗಲ್ಲಿ ಹೋದರು. ಸೊ ಮೇನ್ ಇವು ದೊಡ್ಡದ ಯೂಶ್ವಲಿ ನಾನು ಚಿಕ್ಕ ಅಂದರೆ ಸುನಿ ಅಂದರೆ ಓಕೆ ಚಿಕ್ಕ ಬಜೆಟಲ್ಲಿ ಹಿಂಗೆ ಮುಗಿಸ್ಕೊತಾನೆ ಅಂತ ನನ್ನ ಯೋಚನೆನೂ ಸ್ವಲ್ಪ ಹಂಗೆ ಇಟ್ಕೊಂಡಿರ್ತೀನಿ, ಓಕೆ ಇಷ್ಟಿಷ್ಟು ಇರೋಣ ಹಿಂಗೆ ಲಾಭ ಮಾಡ್ಕೊಂಡ್ಬಿಡೋಣ ಅಂತ. ಬಟ್ ಪುಷ್ಕರ್ ಸರ್ ಇನ್ವಾಲ್ವ್ ಆದಮೇಲೆ ಇಲ್ಲ ತಂದೆ ಪಾತ್ರ ಅಂದರೆ ಅದಕ್ಕೊಂದು ಘನತೆ ಇದಿರಬೇಕು, ಸಾಯಿ ಕುಮಾರ್ ಸರ್ ಹಾಕೋಣ, ವಿಲನ್ ಇವನ್ನೆಲ್ಲೂ ನೋಡಿಲ್ಲ ಅಂಥ ಫೇಸ್ ಒಂದು ಬ್ಲ್ಯಾಕ್ ಮ್ಯಾಜಿಷಿಯನ್ ರಿವೀಲ್ ಆಗ್ತದೆ ಅಂದರೆ ಅಷ್ಟೋ ಶರಣ ಸರ್ ತರೋಣ. ಆ ವೈಬ್ರೇಷನ್ಗೆ ಕಿಟ್ಟಣ ಕಿಟ್ಟಣ ಬಂದ್ರಂತೂ ಅಂದರೆ ನಾನೇ DTS-ಅಲ್ಲಿ ನೋಡ್ಬೇಕಾದ್ರೆ ಸರ್ ಇನ್ನೊಂದ್ಸಲ ಮರ್ತುಬಿಡ್ತಿದ್ದೆ ಏನೋ ಸೌಂಡ್ ಕರೆಕ್ಷನ್ ಅಂತ ಕೂತಿದ್ರು ಹಂಗೆ ನೋಡ್ಕೊಂಡು ಹೋಗ್ತಿದ್ದೆ. ಸೊ ಅಷ್ಟು ವೈಬ್ರೇಷನ್ ಕಿಟ್ಟಣದಿಂದ ಮತ್ತು ಸುಧಾರಾಣಿ ಮೇಡಮ್ಮು, ಭವ್ಯ ಮೇಡಮ್ಮು, ಸೊ ಅವ್ರದ್ದೆಲ್ಲರದು ವೆಯ್ಟೇಜ್ ಆದಾಗ ನಮಗೆ ಅನಿಸುತ್ತೆ ಅಫ್ಕೋರ್ಸ್ ನಾನು ಬಹುಮಾನ ಮಾಡಿದ್ರು ಪುಷ್ಕರ್ ಸರ್ ಇದು ಪ್ಯಾನ್ ಇಂಡಿಯಾ ಕಂಟೆಂಟ್ ಅಂತ ಅಲ್ಲ ಅಂತ. ಬಟ್ ನನಗೆ ಅನಿಸ್ತು ಓಕೆ ನಾವು ಫಸ್ಟೇ ಡಿಸೈಡ್ ಮಾಡಿದ್ರೆ ಮಾಡ್ಬೋದಾಯ್ತೇನೋ ಅಂತ. ಬಟ್ ಅಂದರೆ ನಾವು ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ಅಷ್ಟೇ ನಮಗೆ. ಸೊ ಮತ್ತು ಅಂದರೆ ಅವರು ಹಿಂದೆ ಮುಂದೆ ನೋಡ್ತಿರಲಿಲ್ಲ, ರೈಟ್ ಲೆಫ್ಟ್ ಅವರು ಲೈಟ್ಸ್ಗಳು ಇವೆಲ್ಲ ವಿಲಿಯಮ್ ಡೇವಿಡ್ ಸರ್ ಅವರೊಂದಿಷ್ಟು ಲಿಸ್ಟ್ ಕೊಡೋರು, ಇವ್ರದ್ದೇ ಯೂನಿಟ್ ಇರೋದ್ರಿಂದ ಸೊ ಎಲ್ಲ ಪ್ರೊವೈಡ್ ಮಾಡೋರು. ಮತ್ತು ವಿಲಿಯಮ್ ಸರ್ನು ಅಂದರೆ ಫಸ್ಟೇ ಲೊಕೇಶನ್ಗಳು ನೋಡಿ ಅದು ಹೀಗೆ ಅಂತ. ಯೂಶ್ವಲಿ ನಾನು ಈಗ ಕ್ರಿಕೆಟ್ ಟೈಮ್ ಬಂದು ಅಂದರೆ ಓದೋ ಹುಡ್ತೀನಿ ವಿಲಿಯಮ್ ಸರ್ ಎಳ್ಕೊಂಬುದಿಲ್ಲ ಇದೊಂದು ಮುಗಿಸ್ಬಿಡಿ ನೀವು ಅಂತ ಹೇಳಿ ಅವರು ಅಷ್ಟು ಎಫರ್ಟ್ ಹಾಕಿದ್ದಾರೆ. ಮತ್ತು ಫೈನಲಾಗಿ ಸಿನಿಮಾ ನೋಡ್ಕೊಂಡು ಥಿಯೇಟ್ರಿಂದ ಆಚೆ ಬರೋಕ್ಕೆ ಹೀರೋ ಅನ್ಸೋದು ಅರ್ಜುನ್ ಜನ್ಯ ಸರ್. ಸೊ ಅಮೇಝಿಂಗಾಗಿ ವರ್ಕ್ ಮಾಡಿದ್ದಾರೆ. ನಾವು ಅಂದರೆ ನಾನಂತೂ ಮುಖ ವಿಸ್ಮತನಾದೆ ಅವ್ರ ವರ್ಕಿಗೆ, ಅಷ್ಟು ಚೆನ್ನಾಗಿ BGM ಕ್ರಿಯೇಟ್ ಮಾಡಿದ್ದಾರೆ. ಸೊ ಟೋಟಲ್ ಟೀಮ್ ಎಫರ್ಟು ಇಂದ ಸಿನಿಮಾ ತುಂಬ ಚೆನ್ನಾಗಿ ಅಂದರೆ ಸುವರ್ಣ ಚಾನಲ್ ಅವರು ನೋಡ್ಬಿಟ್ಟು ತೊಗೊಂಡಿದ್ದು ಅಂದರೆ ಸಿನಿಮಾನ ಅವರು ಅಷ್ಟು ನೋಡಿ ಅವ್ರಿಗೆ ಎಷ್ಟು ಇಷ್ಟ ಆಯಿತು ಅಂದರೆ ಪಾರ್ಟ್ 2 ನಾವು ವಿಜುವಲ್ ತೋರಿಸಿ ಅಂತ ಕೇಳಿದ್ರು. ನಾವು ಇನ್ನೇ ಲ್ಯಾಪ್ಟಾಪಲ್ಲಿ ಇಟ್ಕೊಂಡಿದ್ದೇವೆ ನಾನು, ಯಾಕಂದರೆ ಪಾರ್ಟ್ 1 ನಾನು ಸ್ಟುಡಿಯೋದಲ್ಲಿ ವರ್ಕ್ ಮಾಡ್ತಿದ್ದೆ, ಪಾರ್ಟ್ 2 ಲ್ಯಾಪ್ಟಾಪಲ್ಲಿ ಇತ್ತು. ಸೊ ಲ್ಯಾಪ್ಟಾಪಲ್ಲಿ ನೋಡಿದಾಗ ಓಕೆ ನಾವು ಎರಡೂ ಬೈ ಮಾಡ್ತೀವಿ ಅಂತ ಅವ್ರು ಅಲ್ಲೇ ಫ್ರೀಸ್ ಮಾಡಿ. ಸೊ ಒಂದು ಓಪ್ ಇದೆ ಆ ರೀತಿವಲ್ಲ ಅಷ್ಟೇ ಅಲ್ಲದೆ ನಮ್ಮ 3 ವರ್ಷ ಟೈಮ್ ಇದ್ದಿದ್ದರಿಂದ ಸೊ ಸಿನಿಮಾ ನೋಡಿದಾಗ ಕೆಲವರು ಒಂದಷ್ಟು ಹೇಳಿದ್ರು ಇದು ಇದು ಎಲ್ಲ ಕರೆಕ್ಷನ್ ಮಾಡೋದು ಅಂತ. ಸೊ ಪುಷ್ಕರ್ ಸರ್ ಪರ್ಮಿಷನ್ ಕೇಳ್ಕೊಂಡು ಶರಣ್ ಸರ್ ಮತ್ತೆ ಬಂದು ಸೊ ಆ ರೆಕ್ಟಿಫೈ ಎಲ್ಲ ಮಾಡಿ ಸೊ ಫೈನಲ್ ಪ್ರಾಡಕ್ಟು ಚೆನ್ನಾಗಿರ್ಬೇಕು. ಆಡಿಯನ್ಸ್ ಬಂದವನು ಅಫ್ಕೋರ್ಸ್ ಅವನು ಒಳಗಡೆ ಬಂದಾಗ ಶರಣ್ ಸರ್ ಸಿನಿಮಾ ಅಂತ ಬರ್ತಾರೆ, ಸೊ ಅದನ್ನು ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ ಓಕೆ ಶರಣ್ ಸಿನಿಮಾನೇ ನೋಡ್ತಾ ಇದ್ದೀನಿ ಅಂತ. ಬಟ್ ಆಚೆ ಹೋಗ್ಬೇಕಾದ್ರೆ ಅವ್ನು 100 ಕ್ವಶನ್ ಇರುತ್ತೆ, ನಾವು ಯಾವ ಸಿನಿಮಾಗೆ ಬಂದಿದ್ದು, ಯಾವ ಸಿನಿಮಾದಿಂದ ಆಚೆ ಬರ್ತಾ ಇದ್ದೀವಿ, ಏನು ತೋರಿಸಿದ್ರು ಇವರು, ಈ ರೀತಿ ಆಯ್ತಲ್ಲ ಅದ್ರದ್ದು. ಹೋಗಿ ಫ್ರೆಂಡ್ಸ್ಗಳ ಹತ್ರ ಅವ್ರು ಡಿಸ್ಕಸ್ ಮಾಡ್ತಾರೆ ಸಿನಿಮಾ ಪಾಸಿಟಿವ್ ನೆಗೆಟಿವ್ ಈ ಸಿನಿಮಾ ಬಗ್ಗೆ ಅಂತೂ ಡಿಸ್ಕಷನ್ ಆಗೇ ಆಗುತ್ತೆ. ಸೊ ಅದು ಯಾಕಂದರೆ ಆಚೆ ನೋಡಿ ಬಂದವರೆಲ್ಲ ನನಗೆ ಒಂದಷ್ಟು ಕ್ವಶನ್ ಕೇಳಿ ಒಂದಷ್ಟು ಹೆಂಗೆ ಕಟ್ಟಪ್ಪ ಬಾಹುಬಲಿ ಬಂದ ಅಂತ ಕೇಳ್ತಾರೆ, ಆ ರೀತಿ ಒಂದಷ್ಟು ಕ್ವಶನ್ ನನಗೆ ರೈಸ್ ಆಗಿರುತ್ತೆ. ಸೊ ಎಲ್ಲದಕ್ಕೂ ಆನ್ಸರ್ ನನ್ನ ಪಾರ್ಟಲ್ಲಿ ಇತ್ತು. ಆಲ್ಮೋಸ್ಟ್ ಅಂದರೆ ಈಗ ಮನೇಲಿ ಶೂಟ್ ಮಾಡಿದ್ದೀವಿ ಕೇರಳ ಒಂದು ಮನೇಲಿ, ಆ ಮನೇಲಿ ಪಾರ್ಟ್ 2 ಏನು ಬರುತ್ತೆ ಆ ಪೋರ್ಷನ್ ಶೂಟ್ ಮಾಡಿದ್ದೀವಿ, ಹೊಸ ಸೀನ್ಗಳು ಎಲ್ಲಿ ಶೂಟ್ ಮಾಡೋಕೆ ಅದು ಮತ್ತೆ ಸಾಂಗ್ಸ್ ಪೆಂಡಿಂಗ್. ಸರ್ ಬೇಸಿಕಲಿ ಅವರು ಜೂನಿಯರ್ ಆರ್ಟಿಸ್ಟ್ ಆಗಿರೋದ್ರಿಂದ ಅಂದರೆ ಒಂದು ಲೈನ್ ಬರುತ್ತೆ ನಮ್ಮ ಸಿನಿಮಾದಲ್ಲಿ, ಯಾವುದೇ ಯುದ್ಧ ಆದರೂ ಇವನು ಇರ್ತಾನೆ,
ಯಾರೇ ಸಾವು ಕೊಟ್ಟರು ಇವ್ನು ಹೆಗ್ಲು ಕೊಡ್ತಾನೆ ಅಂದರೆ ನಾವು ಸಿನಿಮಾಗಳು ನೋಡ್ಬೇಕ್ರೆ ಒಂದು ಮದುವೆ ಮನೆ ಸಿನಿಮಾ ಅಂದರೆ ಇನ್ನೂರು ಜನ ಜೂನಿಯರ್ ಆರ್ಟಿಸ್ಟ್ನ ಹಾಕಿರ್ತೀವಿ ಅಲ್ಲೊಬ್ಬ ಇರ್ತಾನೆ ಸೊ ತಿರ್ಗಾ ಯಾವುದೋ ಒಂದು ಎಲೆಕ್ಷನ್ ಪೊಲಿಟಿಕಲ್ ರ್ಯಾಲಿ ನಡೀತಿದ್ರೆ ಅದೇ ಜೂನಿಯರ್ ಆರ್ಟಿಸ್ಟ್ ಅಲ್ಲಿ ಬಂದಿರ್ತಾನೆ ಆ ರೀತಿದು ಅವತಾರನೂ ಇರುತ್ತೆ ಅದು ಬಿಟ್ಟು ನಾವು ವಿಷ್ಣುವಿನ ಅವತಾರಕ್ಕೆ ಅಂದರೆ ಏನೇ ಒಂದು ಕಷ್ಟ ಆದಾಗ ಒಂದು ಅವತಾರ ಎತ್ತಿ ಬರ್ತಾನೆ ಆ ಕಷ್ಟನ ನಿವಾರಿಸೋಕ್ಕೆ ಸೊ ಆ ರೀತಿ ಒಂದು ಇವ್ರಿಗೆ ಗೊತ್ತಿಲ್ಲದೆ ಒಂದು ಅವತಾರವಾಗಿ ಬಂದು ಒಂದು ಮನೇನ ಒಂದು ಮನೆಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋ ಒಂದು ಸಿಚುವೇಶನ್ ಬರುತ್ತೆ ಅದು ಬಿಟ್ಟು ಕ್ಲೈಮ್ಯಾಕ್ಸಲ್ಲಿ ನೋಡಿದಾಗ ಇನ್ನು ಇನ್ನೊಂದು ಅವತಾರ ಕಾಣುತ್ತೆ ಅದು ನೀವೇ ನೋಡ್ಬೇಕು ಸಿನಿಮಾದಲ್ಲಿ ಇಲ್ಲ ಸರ್ ನಾನು ಅದು ಮೂರು ದಾರಿ ಕೂಡಿರೋ ಕಡೆ ನಿಂಬಣ್ಣಿದ್ರೆ ಜ್ಯೂಸ್ ಮಾಡ್ಕೊಂಡು ಕುಡಿತಿದ್ದೆ ಬಟ್ ವಿಲಿಯಮ್ ಸರ್ ಕರ್ಕೊಂಡೋಗಿದ್ರು ಆ ಚೋಟನಿಕಲ್ ಅಂತ ಕೇರಳ ಒಂದು ಮತ್ತೆ ಇನ್ನೊಂದೆರಡು ಕಡೆ ಹೋದಾಗ ವೈಬ್ರೇಷನ್ ಅಂತೂ ಇತ್ತು ಇದೇನೋ ಬೇರೆ ಥರ ಇದೆ ಅಂತ ಬಟ್ ಅವನು ಒಬ್ಬ ಬ್ಲ್ಯಾಕ್ ಮ್ಯಾಜಿಕ್ ತುಂಬ ಜನ ಫೇಕ್ ಬ್ಲ್ಯಾಕ್ ಮ್ಯಾಜಿಷಿಯನ್ಸ್ ನಾವು ಮೀಟ್ ಆದ ತುಂಬ ದುಡ್ಡು ಕರ್ಕೊಂಡು ಹೋದ್ರೆ ಸುಮ್ಮನೆ ಹೋದಾಗ ಇಲ್ಲ ಹಂಗೆ ಅಂತ ಬಟ್ ಒಬ್ಬ ಒಂದು ಮಾತು ಹೇಳ್ದ ಸರ್ ಇಡೀ ಸಮುದ್ರನ ಭೂಮಿಲಿ 70% ಸಮುದ್ರ ಅಂದರೆ ನೀರಿದೆ ಇಡೀ ಸಮುದ್ರನ ಒಂದು ಹುಣ್ಣಿಮೆ ಅಮಾವಾಸ್ಯೆಗೆ ಚಂದ್ರ ಆಟ ಆಡಿಸ್ತಾನೆ ಹಿಂಗೆ ಅಂದರೆ ನಮ್ಮ ಬಾಡಿಲಿ 70% ವಾಟರ್ ಇರುತ್ತೆ ಸೊ ಅದನ್ನು ಗ್ರಾಹಕತೆಗಳು ಏರುಪೇರು ಮಾಡಲ್ವಾ ಅಂತ ಅವ್ನು ಹೇಳ್ದ ನಾನು ಅಲ್ಲಿಗೆ ಶಾಕ್ ಆದ ಓಕೆ ಇವನೇನು ಇದ್ರು ಇರ್ಬೋದು ಅವನು ಅಂತ ಮತ್ತು ಅವ್ನು ದುಡ್ಡು ತೊಗೊಳ್ಳಿಲ್ಲ ಸೊ ಅವಾಗ ನನಗೆ ಓಕೆ ಇಂಥ ಜನಗಳಲ್ಲಿ ಇರ್ಬೋದು ವೈಬ್ರೇಷನ್ ಅಂತ ಬಟ್ ರಿಸರ್ಚ್ ಅಂತೂ ಮಾಡಿದ್ದ ಅಂದರೆ ನಾವೀಗ ಅರ್ಶಿನ ಕುಂಕುಮ ಪೂಜೆಗೆ ಯೂಸ್ ಮಾಡ್ತೀವಿ ಅದೇ ರೀತಿ ಅವರು ಕಲ್ಲುಪ್ಪು ಇದ್ಲು ಯೂಸ್ ಮಾಡ್ತಾರೆ ಸೊ ಈ ರೀತಿ ವಿಷಯ ಗೊತ್ತಿತ್ತು ಇದರಿಂದ ಒಂದು ತ್ರಿಶಂಕು ಅಂತ ಒಂದು ಚಾಪ್ಟರ್ ಓಪನ್ ಆಗಿತ್ತು ತ್ರಿಶಂಕು ಅಂದರೆ ನಾವು ಕೇಳ್ತಿರ್ತೀವಿ ಈ ಪಕ್ಷ ತ್ರಿಶಂಕು ಸ್ಥಿತಿಲಿದೆ ಆ ರೀತಿ ಅಂತ ಸೊ ತ್ರಿಶಂಕು ಅಂದರೆ ಏನು ಅದಕ್ಕೂ ಬ್ಲ್ಯಾಕ್ ಮ್ಯಾಜಿಕ್ ಏನು ಕನೆಕ್ಷನು ಈ ರೀತಿ ಒಂದಷ್ಟು ಓದಿದ ವಿಷಯಗಳು ಸಿಕ್ಕಿತ್ತು ಅದಕ್ಕೆ ನಮ್ಮದೇ ಆದಂಥ ಒಂದಷ್ಟು ಕಲ್ಪನೆ ಸೇರಿಕೊಂಡು ಆಗತ್ತೆ ಹಾಂ ಯಾರು ಹೇಳಿದ ವಿಚಾರಗಳು ಒಂದಷ್ಟು ವೈಜ್ಞಾನಿಕ ಇಲ್ಲ ನಮ್ಮ ಸಿನಿಮಾ ಪ್ಯೂರ್ ಕತೆ ಹೇಳಿದೆ ಒಂದು ಒಂದು ಒಳ್ಳೆ ಫ್ಯಾಮಿಲಿ ಡ್ರಾಮಾ ಬೆಂಗಳೂರು ನ್ಯೂಸ್ ಇದು ನಿಮ್ಮ ಧ್ವನಿ